ವಚನ ಮೇಡಮ್ ಇದ್ರು ಬರೋದಿಲ್ಲ, ಅವರು ನನಗೆ ಮಾಸ್ಟರ್ ಆಗಿದ್ದ ಅವರು ಸಾಂಗ್ ಹಾಡ್ತಾ ಇದ್ರೆ ತುಂಬಾ ಖುಷಿ ಆಗಿತ್ತು. ಸೊ ಮತ್ತೆ ಅದೇ ಹಾಡ್ನ ಮತ್ತೆ ಹಾಡ್ತಾ ತುಂಬಾ ಖುಷಿ ಆಗ್ತದೆ. ವೀರ ಧೀರರಾಡಿದ ನಾಡು ನಿನ್ನದು, ಶಾಂತಿ ಮಂತ್ರ ಪಾಡಿದ ಬೀಡು ನಿನ್ನದು, ವರ ಸಾಧು ಸಂತರ ಕಲೆ ನಿನ್ನದು, ಮಹಾಶಿಲ್ಪಗಾರರ ನೆಲೆ ನಿನ್ನದು, ಕಸ್ತೂರಿ ಕನ್ನಡದ ಸೆಲೆ ನಿನ್ನದು, ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ, ಈ ಪುಣ್ಯ ಭೂಮಿ ನಮ ದೇವಾಲಯ ಪ್ರೇಮಾಲಯ, ಈ ದೇವಾಲಯ ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ನಮ್ಮ ಗೌಡ ಸರ್ ನೆನೆಸ್ಕೊಂತೀನಿ. ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ಹಾಡುಗಾರಿಕೆಯನ್ನು ಶುರು ಮಾಡಿದ್ದೆ ನಾನು ಈ ಸ್ಕೂಲಲ್ಲಿ. ಮೊದಲನೇ ಸಾರಿ ನಾನು ಹಾಡಿದಾಗ ಒಂದು ತೆಲುಗು ಸಾಂಗ್ ಆಡಿದ್ದೆ, ನಾದ ವಿನೋದಮ್ ಅಂತ ಹೇಳ್ಬಿಟ್ಟು. ಬಟ್ ಐಡೆಂಟಿಫೈ ಆಗಲೇ ಇಲ್ಲ, ಯಾಕಂದರೆ ನಮ್ಮ ಫ್ರೆಂಡ್ ಹಾಡು ಬಂದು ನಾನು ಮತ್ತೆ ಹೋಗಿ ಅಲ್ಲಿ ನಮ್ಮ ಫ್ರೆಂಡ್ಸ್ ಪಕ್ಕ ಕೂತ್ಕೊಂಡಾಗ ಕೇಳಿದ್ರು ನೀನು ಹಾಡಿದ್ದಾಯ್ತಾ ಅಂತ ಕೇಳಿದ್ರು. ನಾನು ಈ ಜಸ್ಟ್ ಮುಗಿಸ್ಕೊಂಬಂದಲ್ಲ ಹಾಡಿ ಅಂದರೆ ಇಲ್ಲ ಏನೋ ಸ್ಪೀಚನ್ನು ಮಾಡ್ದಂಗೆ ಅನಿಸ್ತು ನನಗೆ. ಸೊ ಅಂದರೆ ಮೊದಲನೇ ಸಾರಿ ಆ ಭಯ ಇತ್ತು. ಸೊ ಮತ್ತೆ ಎರಡನೇ ಸತಿ ಆಡಿದಾಗ ಸೂರ್ಯವಂಶ ಮೂವಿ ಸೇವಂತಿ ಸೇವಂತಿ ಹಾಡಿದೆ. ಸೊ ಅವಾಗ ಎಲ್ಲರೂ ತುಂಬ ಮೆಚ್ಕೊಂಡ್ರು ಅದು ಹಾಡನ್ನ. ಅದಾದ್ಮೇಲೆ ಹಾ ಮಂಜುನಾಥ್ ಒಂದು ಹಾಡಿದ್ದೆ, ಅದನ್ನು ತುಂಬ ಮೆಚ್ಕೊಂಡ್ರು. ಆಮೇಲೆ ಸ್ಟೇಟ್ ಲೆವೆಲ್ಗೆಲ್ಲ ನಾಟಕಕ್ಕೆ ಅಂತ ಹೇಳ್ಬಿಟ್ಟು ಸರ್ ಕರ್ಕೊಂಡು ಹೋಗ್ತಾ ಇದ್ರು. ಇವಾಗೂ ಕೂಡ ನೆನಪಿದೆ ಸರ್ ಎಷ್ಟು ಹಾಡು ಹೇಳ್ಕೊಡ್ತಾ ಇದ್ರು ನಾಟಕಕ್ಕೆ ಅಂತ ಹೇಳಿಬಿಟ್ಟು ನಮ್ಗೆ ಎಷ್ಟೊಂದು ಸಾಂಗ್ ಹೇಳ್ಕೊಡ್ತಾ ಇದ್ರು. ಹಾಡಿನ ಪರ್ಪಸ್ಗೋಸ್ಕರ ಒಂದು ನಾಟಕ ಮಾಡಿದ್ರು ಸಾರು, ಅದು ಇವಾಗೂ ನೆನಪಿದೆ. ಸಾಲು ಮರದ ತಿಮ್ಮಕ್ಕ ಅಂತ ಹೇಳ್ಬಿಟ್ಟು ಒಂದು ನಾಟಕ ಮಾಡಿದ್ರು. ಮೈಸೂರಿಗೆ ಹೋಗ್ಬಿಟ್ಟು ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಅದನ್ನ ಪಾರ್ಟಿಸಿಪೇಟ್ ಮಾಡಿ ಬಂದಿದ್ವಿ ನಾವು. ಸೊ ಎಲ್ಲ ಟೀಚರ್ಸ್ನು ನಾನು ತುಂಬ ನೆನೆಸ್ಕೊತೀನಿ. ಸೊ ಹೊಸ ಹೊಸ ಟೀಚರ್ಸ್ ಕೂಡ ಇದ್ದಾರೆ, ಹಳೆಯವರು ಇದ್ದಾರೆ, ತುಂಬ ನೆನೆಸ್ಕೊತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಹಾಡು ಕೇಳಿದ್ದಕ್ಕೆ. ಸರ್
ವಿಡಿಯೋ ಬರ್ತಾ ಲೋ ಬ್ಯಾಟ್ರಿ ಬರ್ತೈತೆ. ಲೋ ಬ್ಯಾಟ್ರಿ ನಾ ವಿಡಿಯೋ ರೆಕಾರ್ಡ್ ಐತಲ್ಲ. ಹ್ಞೂ ಅದು ಹೆಂಗೆ ಆಫ್ ಮಾಡೋದು? ಆನ್ ಮಾಡೋಕ್ಕೂ ಬರ್ತಲ್ಲ. ಏನಿಲ್ಲ ಅದನ್ನೇ ಓದ್ಬೇಕು ಮತ್ತೆ.